ನಮಸ್ಕಾರ ವಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸಾಖ್ಯಾಾಗ ಇದೇನು ನಡೀತಾ ಇದೆ ರಾಷ್ಟ್ರ ರಾಜಕಾರಣದಲ್ಲಿ ಅನ್ನೋ ಪ್ರಶ್ನೆಯನ್ನ ಈಗ ಪದೇ ಪದೇ ಲೋಕಸಭಾ ಚುನಾವಣೆ ಹೊಸ್ತಿಲಲ್ಲಿ ಎತ್ತಬೇಕಾಗಿದೆ ಅಂತಹ ನಂಬೋದಿಕ್ಕೂ ಕಷ್ಟವಾಗುವ ಅರಗಿಸ್ಕೊಳ್ಳೋದಿಕ್ಕೆ ಅಸಾಧ್ಯ ಅನಿಸುವಂತಹ ಸುದ್ದಿಗಳು ಪದೇ ಪದೇ ಬರ್ತಿವೆ ಎಂಥೆಂಥ ಕಾಂಗ್ರೆಸ್ ನಾಯಕರು ಬಿ ಜೆ ಪಿಯನ್ನು ಯಾವ ರೀತಿ ತರಾಟೆಗೆ ತಗೊಳ್ತಿರೋರೆಲ್ಲ ಈಗ ಕಮಲ ತೆಕ್ಕೆಗೆ ಬೀಳ್ತಿದ್ದಾರೆ ಎನ್ ಡಿ ಎ ತೆಕ್ಕೆಗೆ ಬೀಳ್ತಿದ್ದಾರೆ ಗಮನಿಸ್ತಾ ಇದ್ದೀವಿ ನಾವು ಅದರ ಬೆನ್ನಲ್ಲೇ ಸಿಡಿದಿರುವಂತಹ ಮತ್ತೊಂದು ಸುದ್ದಿ ಕಮಲ್ನಾಥ್ ಆಯಿತು ಅಶೋಕ್ ಚಾವನ್ ಆಯಿತು ಈ ಕಡೆ ಇಬ್ಬರು ಪ್ರಮುಖ ನಾಯಕರು ಕಾಂಗ್ರೆಸ್ನ ಇಬ್ಬರು ಬಿಗ್ ಲೀಡರ್ಸ್ ಈಗ ದೊಡ್ಡ ಟೀಮ್ ಜೊತೆಗೆ ಬಿ ಜೆ ಪಿ ಸೇರಲಿದ್ದಾರೆ ಅನ್ನುವಂತಹ ಸುದ್ದಿ ಈಗ ಬರ್ತಾ ಇದೆ ಹಾಗಾದರೆ ಲೇಟೆಸ್ಟ್ ನ್ಯೂಸ್ ಏನು ಯಾರ ಹೆಸರು ಈಗ ಕೇಳಿ ಬರ್ತಾ ಇರೋದು ಮಾಹಿತಿ ಮುಂದೆ ಇಡ್ತಾ ಇದೀವಿ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ಎಸ್ ವೀಕ್ಷಕ್ರಿ ಈ ಸುದ್ದಿ ಈಗ ಬಿ ಜೆ ಬೇಸರ ತರಿಸಿದ್ರು ಅಚ್ಚರಿ ಇಲ್ಲ ಯಾಕೆಂದರೆ ಎಷ್ಟು ಜನರನ್ನು ಸೇರಿಸ್ಕೊಳ್ತೀರಾ ಯಾಕೆ ಬೇಕು ನಮಗೆ ಅನ್ನೋ ಪ್ರಶ್ನೆಯನ್ನು ಬಿ ಜೆ ಪಿಗರೇ ಎತ್ಕೊಳ್ತಿದ್ದಾರೆ ನಮಗೆ ಸಂಪೂರ್ಣವಾಗಿ ಗೆಲ್ಲುವ ಬಲ ಇರೋ ಮಧ್ಯಪ್ರದೇಶದಲ್ಲಿ ಕಮಲ್ನಾಥ್ ನಮಗೆ ಅಲ್ವಾ ಅವ್ರನ್ನ ಯಾಕೆ ತೊಗೊಂಡು ಬಂದ್ರಿ ಸುಮ್ಮನೆ ಕಾಂಪಿಟೇಷನ್ಗೆ ಅನ್ನೋದೆಲ್ಲ ಬೇಜಾರು ಸುಮಾರು ಜನ ಮಧ್ಯ ಪ್ರದೇಶದ ಲೀಡರ್ಸ್ಗೂ ಇರಬಹುದು ಸುಮಾರು ಕಡೆ ಜೆ ಡಿ ಯು ನಿತೀಶ್ ಕುಮಾರ್ ಅವರು ವಾಪಸ್ ಬಂದಿದ್ದರಿಂದ ಹಿಡಿದು ಇಂತಹ ಹಲವು ಸೇರ್ಪಡೆಗೆ ಬಿ ಜೆ ಪಿಗರೇಗ ಅನಿವಾರ್ಯವಾಗಿ ಹೊರಗಡೆ ಬಿ ಜೆ ಪಿಯ ಸಿದ್ಧಾಂತ ನಮ್ಮ ಅಭಿವೃದ್ಧಿ ನೋಡಿ ಬರ್ತಿದ್ದಾರೆ ಅಂತ ಹೇಳಿದ್ರು ಅವರು ಬರೋದು ತುಂಬ ಜನಕ್ಕೆ ಇಷ್ಟ ಇಲ್ಲ ಇವರೆಲ್ಲ ಬಂದು ಪಕ್ಷ ಹಾಳು ಮಾಡಿದ್ರೆ ನಮ್ಮ ಭವಿಷ್ಯ ಏನು ಅನ್ನೋ ಆತಂಕ ಇದೆಲ್ಲ ಇದೆ ಇದ್ರ ನಡುವೆ ಈಗ ಮತ್ತಿಬ್ಬರು ಬಿಗ್ ಲೀಡರ್ಸ್ ಬಿ ಜೆ ಪಿಗರಿಗೆ ಗೊಂದಲ ಹೈಕಮಾಂಡ್ನ ತಲೆಯಲ್ಲಿ ಏನು ಓಡ್ತಿದೆ ಅನ್ನೋ ಮಟ್ಟಿಗೆ ಆಗ್ತಿರುವ ಬೆಳವಣಿಗೆ ಎಸ್ ವೀಕ್ಷಕರೇ ಮೊನ್ನೆಯಷ್ಟೇ ಬಿ ಜೆ ಪಿಯ ವಿರುದ್ಧ ದಾಖಲೆ ಇಟ್ಟು ಗುಡುಗಿದ್ರು ಒಬ್ಬ ನಾಯಕ ಕಾಂಗ್ರೆಸ್ನ ಪ್ರಭಾವಿ ಎಂ ಪಿ ಮಾಜಿ ಮಿನಿಸ್ಟರ್ ಸೆಂಟ್ರಲ್ ಮಿನಿಸ್ಟರ್ ಆಗಿದ್ದವರು ಯಾವ ಥರ ಗುಡುಗಿದ್ರು ಅಂದರೆ ಕಾಂಗ್ರೆಸ್ ಏನೂ ಮಾಡಿಲ್ಲ ಏನೂ ಮಾಡಿಲ್ಲ ಅಂತ ಹೆಜ್ಜೆ ಹೆಜ್ಜೆಗೂ ವ್ಯತ್ಯಾಸ ತೋರ್ಸೋಕೆ ಹೋಗ್ತಿರಲ್ಲ ನಮ್ಮ ಕಾಲದಲ್ಲಿ ಏನೇನು ತಂದ್ವಿ ನಾವು ಅಂತ ಗುಡುಗಿದ್ರು ಕಮಲ ಪಡೆಯ ವಿರುದ್ಧ ಈಗ ಅವ್ರ ಹೆಸರೇ ಕೇಳಿ ಬರ್ತಾ ಇದೆ ಸದ್ಯದಲ್ಲೇ ಇವರು ಬಿ ಜೆ ಪಿ ಸೇರ್ತಾರಾ ಅನ್ನುವಂಥ ಜೋರು ಚರ್ಚೆ ಶುರುವಾಗಿರೋದು ಮನೀಶ್ ತಿವಾರಿ ಸದ್ಯ ಪಂಜಾಬ್ನಲ್ಲಿ ಬಿ ಜೆ ಪಿಗೆ ನೆಲೆ ಅಷ್ಟಕ್ಕಷ್ಟೇ ಅಲ್ಲಿ ಇನ್ನೂ ಒಬ್ರು ಬಿಗ್ ಲೀಡರ್ ಹೆಸರು ಕೇಳಿ ಬರ್ತಾ ಇದೆ ಕಾಂಗ್ರೆಸ್ಗೆ ಹೇಗೂ ಪೆಟ್ಟಿನ ಮೇಲೆ ಪೆಟ್ಟು ಬಿದ್ದಿದೆ ಆಮ್ ಆದ್ಮಿಗೆ ಹೆಚ್ಚಿನ ಬಲ ಬಂದುಬಿಟ್ಟಿದೆ ಪಂಜಾಬಲ್ಲಿ ಈ ಹೊತ್ತಲ್ಲಿ ಪಂಜಾಬಲ್ಲೂ ನಾವು ಬಿಡಬಾರ್ದು ಗೆಲ್ಲಲೇಬೇಕು ಈ ಸಲ ಅಂತ ಹಠಕ್ ಬಿದ್ದಿದ್ಯಾ ಬಿ ಜೆ ಪಿ ಎಲ್ಲೆಲ್ಲಿ ನೆಲೆ ಇಲ್ಲ ಅನ್ನುವಂಥ ವಾತಾವರಣ ಇದೆಯೋ ಸೌತಲ್ಲಿ ಈಗ ಆಂಧ್ರದಲ್ಲಿ ದೊಡ್ಡ ಬಲವೇ ಬಂದಂಗೆ ಕಾಣಿಸ್ತಾ ಇದೆ ಟಿ ಡಿ ಪಿ ಪರವಾಗಿ ಗಾಳಿ ಬೀಸ್ತಾ ಇದೆ ಟಿ ಡಿ ಪಿ ಎನ್ ಡಿ ಎ ತೆಕ್ಕೆಗೆ ಬೀಳ್ತಾ ಇದೆ ಮಧ್ಯಪ್ರದೇಶದಲ್ಲಿ ಕಮಲ್ನಾಥು ಇಲ್ಲಿ ಅಶೋಕ್ ಚಾವನ್ನು ಅಲ್ಲಿ ಜೆ ಡಿ ಯು ಬಿಹಾರದಲ್ಲಿ ಈಗ ಪಂಜಾಬಲ್ಲಿ ಮನೀಶ್ ತಿವಾರಿ ಬಿ ಜೆ ಪಿ ಜೊತೆಗೆ ಸಂಪರ್ಕದಲ್ಲಿದ್ದಾರೆ ಲೂಧಿಯಾನ ಟಿಕೆಟ್ಗೆ ಅವರು ನಿರೀಕ್ಷೆಯಲ್ಲಿದ್ದಾರೆ ಅನ್ನುವಂಥ ಸುದ್ದಿ ಬರ್ತಿದೆ ಬಟ್ ಆ ಥರ ಖಂಡಿತ ಇಲ್ವೇ ಇಲ್ಲ ಇದೆಲ್ಲ ಗಾಳಿ ಸುದ್ದಿ ಅಂತ ತಳ್ಳಿ ಹಾಕ್ತಿದ್ದಾರೆ ಕಮಲ್ನಾಥ್ ಅವರು ಇದನ್ನೇ ಹೇಳ್ಕೊಂಡು ಬಂದಿದ್ದರು ಎಲ್ಲ ನಾಯಕರು ಇದನ್ನೇ ಹೇಳ್ಕೊಂಡು ಬಂದಿದ್ರು ಕೊನೆ ದಿನದ ತನಕನೂ ಹಾಗಾಗಿ ಯಾಕೆ ಬಂತು ಈ ಸುದ್ದಿ ಏನೂ ಇಲ್ಲದ ಮೇಲೆ ಯಾಕೆ ಬಂತು ಅನ್ನೋದು ಬಿ ಜೆ ಪಿಗಳಿಗೆ ಟೆನ್ಷನ್ ಕೊಡ್ತಿರೋ ಸುದ್ದಿ ಇನ್ನೊಂದು ಹೆಸರು ಯಾವುದು ನವಜೋತ್ ಸಿಂಗ್ ಸಿಧು ಕಾಂಗ್ರೆಸ್ನ ಬಿಗ್ ಲೀಡರ್ಸ್ ಯಾರು ಬಿ ಜೆ ಪಿಯನ್ನು ಎದುರಿಸಿ ನಿಲ್ಲೋ ತಾಕತ್ತನ್ನು ಹೊಂದಿದ್ದಾರೋ ಅಥವಾ ಅಷ್ಟು ಜೋರಾಗಿ ಮಾತಾಡುವಂಥ ಶಕ್ತಿ ಇತ್ತು ಅಂಥವ್ರೇಗ ಬಿ ಜೆ ಪಿಯ ಕಡೆಗೆ ತಿರುಗಿ ನೋಡ್ತಿರುವುದು ಅಚ್ಚರಿ ನಿಜಕ್ಕೂ ಅಚ್ಚರಿ ಅಚ್ಚರಿ ಪಂಜಾಬಲ್ಲಿ ಅಮರೇಂದರ್ ಸಿಂಗ್ ಸೆಡ್ಡು ಹೊಡೆದು ಬೇಜಾರು ಮಾಡಿಕೊಂಡು ಏನಾಯಿತು ಕಾಂಗ್ರೆಸ್ನ ಪರಿಸ್ಥಿತಿ ಕಳೆದ ಚುನಾವಣೆಯಲ್ಲಿ ನೋಡಿದ್ದೀವಿ ಈಗ ಸಿಧು ಕೂಡ ಕಾಂಗ್ರೆಸ್ ಬಿಟ್ಟು ಬಿ ಜೆ ಪಿ ಸೇರ್ತಾರಾ ಅನ್ನುವಂಥ ಒಂದು ಸುದ್ದಿ ಸಿಡಿತಾ ಇದೆ ಮೂರು ಜನ ಎಮ್ ಎಲ್ ಎಗಳೊಂದಿಗೆ ಸೊ ಪಂಜಾಬಲ್ಲೂ ಕೂಡ ಬಿ ಜೆ ಪಿ ಒಂದಿಷ್ಟು ಸ್ಥಾನಗಳನ್ನು ಈಗ ಬಿಗ್ ಆಪರೇಷನ್ಗೆ ಕೈ ಹಾಕ್ತಾ ಈ ಇಬ್ಬರು ಬಿಗ್ ಲೀಡರ್ಸ್ ಸತ್ಯದಲ್ಲೇ ಬಿ ಜೆ ಪಿಗೆ ಸೇರ್ತಾರೆ ಅನ್ನುವಂಥ ಸುದ್ದಿ ಕೇಳಿ ಬರ್ತಿದೆ ಹೊರಗಡೆ ನೋ ನೋ ಸ್ಟೇಟ್ಮೆಂಟ್ಗಳು ಕೇಳಿ ಬರ್ತಿದ್ರು ಒಳಗಡೆಯ ಲೆಕ್ಕಾಚಾರ ಈ ಥರ ಆಗ್ತಿರೋದು ಹಾಗಾದರೆ ಯಾಕೆ ಬೇಕು ಈ ಲೀಡರ್ಸ್ ಎಲ್ಲ ಬಿ ಜೆ ಬಲ ಇದೆ ಪಂಜಾಬ್ ಬಿಟ್ಟು ಹಾಕಿ ಬೇರೆ ಕಡೆ ಆಪರೇಷನ್ ಆದಲ್ಲೆಲ್ಲ ಇಷ್ಟು ಕ್ಲೀನ್ ಸ್ವೀಪ್ ಮಾಡುವಷ್ಟು ಬಲ ಇದ್ದಲ್ಲೂ ಯಾಕೆ ತಗೊಳ್ತಿದ್ದಾರೆ ಅಂದರೆ ಕಾಂಗ್ರೆಸ್ಸನ್ನು ಸಂಪೂರ್ಣವಾಗಿ ಅಳಿಸಿ ಹಾಕುವಂಥ ಒಂದು ಲೆಕ್ಕಾಚಾರ ಬಿ ಜೆ ಪಿ ಮಾಡ್ಕೊಳಂಗೆ ಕಾಣಿಸ್ತಿದೆ ಫೋರ್ ಹಂಡ್ರೆಡ್ ಪ್ಲಸ್ ನಾವೇ ಬಿ ಜೆ ಪಿನೇ ಮುನ್ನೂರ ಎಪ್ಪತ್ತು ಬರ್ತೀವಿ ಅಂತೆಲ್ಲ ಗುಡುಗಿದ್ರಲ್ಲ ಮೋದಿ ಅಮಿತ್ ಶಾ ಆ ಟಾರ್ಗೆಟ್ ರೀಚ್ ಆಗೋದು ಒಂದು ಕಾಂಗ್ರೆಸ್ನಲ್ಲಿ ಹೇಗಾಗಬೇಕು ಪರಿಸ್ಥಿತಿ ಅಂದರೆ ಕೆಲಸ ಮಾಡೋದಕ್ಕೆ ಕಾರ್ಯಕರ್ತರಿಗೆ ಶಕ್ತಿ ಇರಬಾರ್ದು ಇಂಟ್ರೆಸ್ಟ್ ಇರಬಾರ್ದು ಅಂಥದ್ದೊಂದು ಸುನಾಮಿ ಎಬ್ಬಿಸಬೇಕು ಅನ್ನುವಂಥ ಲೆಕ್ಕಾಚಾರ ಇನ್ನೊಂದು ಮತ್ತೊಂದು ಕರ್ನಾಟಕದ ಭಯವೂ ಇರಬಹುದು ಇಡೀ ದೇಶದಲ್ಲಿ ಬಿ ಜೆ ಪಿ ಎದ್ದು ನಿಂತು ಕಾಂಗ್ರೆಸ್ ನೆಲ ಕಚ್ಚಿರುವ ಹೊತ್ತಲ್ಲಿ ಕರ್ನಾಟಕದಲ್ಲಿ ಏನಾಯಿತು ಕಾಂಗ್ರೆಸ್ ಬಿ ಜೆ ಪಿಗೆ ಅರಗಿಸಿಕೊಳ್ಳಲಾರ್ದ ಪೆಟ್ಟು ಕೊಡ್ತು ಕಾರಣ ಇಲ್ಲಿರುವಂತಹ ಪ್ರಬಲ ನಾಯಕತ್ವ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವ್ರನ್ನ ಆಗಲಿಲ್ಲ ಬಿ ಜೆ ಪಿ ಹೈಕಮಾಂಡ್ಗೆ ಅಂತಹ ನಾಯಕರು ಅಲ್ಲಿ ಉಳ್ಕೊಂಡ್ರೆ ತಾನೆ ಯಾವತ್ತಾದರೂ ನಾಳೆ ಚಿಗುರ್ಕೊಂಡು ಬಿಡಬಹುದು ನಾಳೆ ಮತ್ತೆ ಕಾಂಗ್ರೆಸ್ಗೆ ಎದ್ದು ನಿಲ್ಲುವ ಬಲ ಇವ್ರ ಕಡೆಯಿಂದ ಬರಬಹುದು ಹಾಗಾಗಿ ಕಾಂಗ್ರೆಸ್ ಯಾವುದೇ ಕನಸು ಕಾಣೋದಿಕ್ಕೂ ಅವಕಾಶ ಇಲ್ಲದಂಥ ಒಂದು ಪಕ್ಷ ಅಲ್ಲಿ ನಿರೀಕ್ಷೆಗಳೇ ಇಲ್ಲ ಭವಿಷ್ಯವೇ ಇಲ್ಲ ಅನ್ನೋ ಥರ ತಲೆ ಎತ್ತೋಕಾಗದಂಥ ಪೆಟ್ಟು ಕೊಡೋಕೆ ಹೊರಟಿದೆಯಾ ಬಿ ಜೆ ಪಿ ಅನ್ನೋ ಥರದ ಒಂದು ಚರ್ಚೆ ಶುರುವಾಗಿದೆ ಇನ್ನೇನು ಕಾರಣ ಇರೋಕ್ಕೆ ಸಾಧ್ಯ ಇಷ್ಟು ಬಲ ಇರೋ ಕಡೆಯೂ ಕೂಡ ಕಾಂಗ್ರೆಸ್ ನಾಯಕರನ್ನು ಕರ್ಕೊಳ್ತಾರೆ ಅಂದರೆ ಇನ್ನೇನು ಕಾರಣ ಇರೋಕ್ಕೆ ಸಾಧ್ಯ ಅನ್ನೋದೇ ವಿಚಿತ್ರ ಹಾಗೆ ಇದು ಪಕ್ಷಕ್ಕೆ ಮುಂದಿನ ದಿನಗಳಲ್ಲಿ ಕಾಸ್ಟ್ಲಿ ಆಗಬಹುದು ಈ ಥರ ಬಂದವ್ರನ್ನೆಲ್ಲ ಬರಲಿ ಅಂತ ಸೇರಿಸ್ಕೊಂಡ್ರೆ ಕಾಸ್ಟ್ಲಿ ಆಗಬಹುದು ಅಂತ ಬಿ ಜೆ ಪಿಗಳು ಮಾತಾಡ್ಕೊಳ್ಳೋಕೆ ಶುರು ಮಾಡಿದ್ದಾರೆ ಕಾದ್ ನೋಡಬೇಕು ಒಟ್ನಲ್ಲಿ ಈಗಿನ ಪರಿಸ್ಥಿತಿಯಲ್ಲಂತೂ ಕಾಂಗ್ರೆಸ್ಗೆ ಮತ್ತೆರಡು ಬಹುದೊಡ್ಡ ಆಘಾತವೇ ಅದರಾಗೋ ಥರ ಕಾಣಿಸ್ತಾ ಇದೆ ಮಾಹಿತಿ ನಿಮ್ಗೆ ಇಷ್ಟ ಆಗಿದರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು